ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟದ ಸರಮಾಲೆ ಮತ್ತೆ ಶುರುವಾಗ್ತಾ ಇದೆ ಅನಿಸ್ತಾ ಇದೆ ಮೊದಲ ಬ್ರೇಕಿಂಗ್ ನ್ಯೂಸ್ ನೋಡಿ ಕನಕಪುರ ಬಂಡೆಗೆ ಇವತ್ತು ಸಿಬಿಐ ನವರು ಫಸ್ಟ್ ಟೈಮ್ ಕರೆದಿದ್ದಾರೆ ಇವತ್ತು ಫುಲ್ ಡ್ರಿಲ್ಲಿಂಗ್ ನಡೆಯುತ್ತೆ ಅಕ್ಟೋಬರ್ 5ನೇ ತಾರೀಕು ದಾಳಿ ಬಳಿಕ ಮೊದಲ ಬಾರಿಗೆ ಈ ವಿಚಾರಣೆಯನ್ನ ಎದುರಿಸುತ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಐಟಿ ವಿಚಾರಣೆ ಎದುರಿಸಿದ್ರು ಅದಾದ ಮೇಲೆ ಇಡಿ ವಿಚಾರಣೆ ಎದುರಿಸಿದ್ರು ತದನಂತರ ಜೈಲುವಾಸದಲ್ಲಿ ಇದ್ದರು ಅದಾದ ಮೇಲೆ ಹೊರಗೆ ಬಂದರು ಈಗ ಬರ್ತಿರುವಂತ ಬೆಳ್ಳಂಬೆಳಗ್ಗೆ ಬ್ರೇಕಿಂಗ್ ನ್ಯೂಸ್ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟದ ಸರಮಾಲೆ ಇದೀಗ ಯಾಕೆ ಸಂಕಷ್ಟ ಅಂದ್ರೆ ಸಿಬಿಐ ನವರ ವಿಚಾರಣೆಗೆ ಹಾಜರಾಗಬೇಕು ಈ ಹಿಂದೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಅಲ್ಲಿ ಅವರು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದಾಗ ಸಿಬಿಐ ಕುಣಿಕೆಗೆ ಬಿದ್ದಾಗ ವರ್ಷಾನುಗಟ್ಟಲೆ ಜೈಲ್ ಶಿಕ್ಷೆ ಅನುಭವಿಸಿರುವ ಉದಾಹರಣೆ ಕಣ್ಣು ಮುಂದೆ ಇದೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಆದರೆ ಡಿಕೆ ಶಿವಕುಮಾರ್ ಅವರಿಗೆ ಇದೀಗ ಇವತ್ತು ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಡಿಕೆ ಸಹೋದರ ಮನೆಗಳ ಮೇಲೆ ನಡೆದಂತಹ ದಾಳಿ ತಾಯಿ ಗೌರವ್ನವರ ನಿವಾಸದ ಮೇಲೂ ಕೂಡ ದಾಳಿ ನಡೆದಿತ್ತು 57 ಲಕ್ಷ ಹಣವನ್ನು ಸೀಸ್ ಮಾಡಿದರು ಸಿಬಿಐನವರು ಬೆಳಗ್ಗೆ 11ಕ್ಕೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ನಂತರ ವಕೀಲರನ್ನು ಭೇಟಿಯಾಗಿ ಕೇಸ್ ಬಗ್ಗೆ ಚರ್ಚೆ ಮಾಡ್ತಾರೆ ಅದಾದ ಮೇಲೆ ಸಿಬಿಐ ಕಚೇರಿಗೆ ಹೋಗ್ತಾರೆ ಡಿಕೆ ಶಿವಕುಮಾರ್ ಅಷ್ಟೊತ್ತಿಗೆ ಮಧ್ಯಾಹ್ನದ ನಂತರವೇ ಇದೇನಿದ್ರು ಕೂಡ ಅಂದರೆ ಅವರು ಹಾಜರಾಗೋದು ಗಂಗಾನಗರದಲ್ಲಿದೆ ಸಿಬಿಐ ಕಚೇರಿ ಅಲ್ಲಿಗೆ ಬರೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಸಂಜೆ 4 ಗಂಟೆಗೆ ಬೆಂಗಳೂರಿನ ಸಿಬಿಐ ಕಚೇರಿಗೆ ಹಾಜರಾಗ್ತಾರೆ ಡಿಕೆ ಶಿವಕುಮಾರ್ ಅವರು ವಿಚಾರಣೆ ಮುಗಿದ್ರೆ ಇವತ್ತೇ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ ಆದರೆ ಗೊತ್ತಿಲ್ಲ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಸಂಜೆ 4ರ ನಂತರ ಹೋಗುತ್ತಿರುವುದರಿಂದ ದೀರ್ಘಾವಧಿ ವಿಚಾರಣೆಗೆ ಒಳಪಟ್ಟು ಆದರೆ ಮುಂದಕ್ಕೇನಾಗುತ್ತೆ ಗೊತ್ತಿಲ್ಲ ಲೆಟ್ಸ್ ವೇಟ್ ಅಂಡ್ ವಾಚ್ ಇವತ್ತಿನ ಈ ವಿಚಾರಣೆ ಮಹತ್ತರ ಬೆಳವಣಿಗೆಯನ್ನು ಪಡ್ಕೊಳ್ಳುತ್ತೆ ಅಂತ ಅನಿಸ್ತಾ ಇದೆ ಡಿಕೆಶಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಇವತ್ತು ಸಂಜೆ 4 ಗಂಟೆ ಹೊತ್ತಿಗೆ ಗಂಗಾನಗರದಲ್ಲಿರುವಂತಹ ಸಿಬಿಐ ಕಚೇರಿಗೆ ಹಾಜರಾಗ್ತಾರೆ ಈಗಾಗಲೇ ಹೈದರಾಬಾದ್ನಲ್ಲಿದ್ದಾರೆ 11 ಗಂಟೆಗೆ ಹೈದರಾಬಾದಿಂದ ಹೊರಟು ಬೆಂಗಳೂರಿಗೆ ಬರ್ತಾರೆ ಅದಾದಮೇಲೆ ಅವರ ಲಾಯರ್ಗಳ ಜೊತೆ ಚರ್ಚೆ ಮಾಡ್ತಾರೆ ತದನಂತರ ಸಿಬಿಐ ಕಚೇರಿ ಗಂಗಾನಗರದಲ್ಲಿದೆ ಬೆಂಗಳೂರಿನಲ್ಲಿ ಅಲ್ಲಿ ಹಾಜರಾಗ್ತಾರೆ ಆ ಸಹೋದರರ ಮನೆ ಮೇಲೆ ದಾಳಿ ನಡೆದಿತ್ತು ಈ ಸಂದರ್ಭದಲ್ಲಿ ಸಿಬಿಐ ಅಫ್ಕೋರ್ಸ್ ಅವರ ತಾಯಿಯವರ ನಿವಾಸದ ಮೇಲೆ ಕೂಡ ದಾಳಿಯಾಗಿತ್ತು ದಾಳಿ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸಿಕ್ಕಂಥ 57 ಲಕ್ಷ ಹಣವನ್ನು ಸಿಬಿಐನವರು ಸೀಸ್ ಮಾಡಿದರು ಈಗ ಆ ಹಣಕ್ಕೆ ದಾಖಲೆಗಳನ್ನು ಕೊಡಬೇಕು ಯಾಕೆ ಇಟ್ಕೊಂಡಿದ್ದೀರಿ ಅಷ್ಟು ಮಟ್ಟ ಕ್ಯಾಶನ್ನು ಏನು ಕಾರಣ ಏನೇನು ನಿಮ್ಮ ವ್ಯವಹಾರ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದೇನು ಇದಕ್ಕೆಲ್ಲ ದಾಖಲಾತಿ ಇದೆಯಾ ಎಲ್ಲ ಕ್ಲಾರಿಫಿಕೇಷನ್ಗಳನ್ನು ಕೂಡ ದಾಖಲೆ ಸಮೇತ ಡಿ ಕೆ ಶಿವಕುಮಾರ್ ಅವ್ರು ಕೊಡಬೇಕು ಈಗಾಗಲೇ ಎಷ್ಟೋ ಸಂದರ್ಭದಲ್ಲಿ ಅವ್ರು ಮಾತಾಡಬೇಕಾದ್ರೆ ನಾನು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತೀನಿ ನ್ಯಾಯಾಲಯಕ್ಕೆ ತಲೆಬಾಗ್ತೀನಿ ಅಂದರು ಜೊತೆಗೆ ನನ್ನ ಏನು ನಮ್ಮ ಬಿಸ್ನೆಸ್ ಇದೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಆಗಿದೆ ಎಲ್ಲವನ್ನು ಕೂಡ ಪಾರದರ್ಶಕವಾಗಿ ಮುಂದಿಟ್ಟಿದ್ದೀನಿ ಅಲ್ಲೇನು ಹೈಡ್ ಅಂಡ್ ಸೀಕ್ ಇಲ್ಲ ಅಂತಿದ್ರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಆ ಎಲ್ಲ ಹಣಕ್ಕೆ ಅವರು ದಾಖಲೆಯ ಉತ್ತರಗಳನ್ನು ಕೊಡಬೇಕು ಅದು ಅವ್ರು ಕನ್ವಿನ್ಸ್ ಆಗಬೇಕು ತದನಂತರ ಮುಂದಿನ ಸ್ಟೆಪ್ ಸೊ ಹಾಗಾಗಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಇವತ್ತು 4 ಗಂಟೆಗೆ ಹಾಜರಾಗ್ತಾರೆ ವಿಚಾರಣೆಗೆ ಒಳಪಡ್ತಾರೆ ಈ ಕ್ಷಣ ನನ್ನ ಜೊತೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಯಾಕೆ ಅಂದರೆ ಒಂದು ಡಿ ಕೆ ಶಿವಕುಮಾರ್ ಅಂದ ತಕ್ಷಣ ಒಂದು ಪೊಲಿಟಿಕಲ್ ಆ್ಯಂಗಲ್ ಕೂಡ ಬಂದ್ಬಿಡುತ್ತೆ ಮತ್ತು ಇವಾಗ ಅಕ್ರಮ ಆಸ್ತಿ ಸಂಪಾದನೆಯ ದೃಷ್ಟಿಯಿಂದ ಕೂಡ ಕ್ರೈಮ್ ಆ್ಯಂಗಲ್ ಕೂಡ ಬಂದ್ಬಿಡುತ್ತೆ ಹಾಗಾಗಿ ನನ್ನ ಇಬ್ಬರು ಸಹೋದ್ಯೋಗಿಗಳು ಕೃಷ್ಣ ಪೊಲಿಟಿಕಲ್ ಆ್ಯಂಗಲಿಂದ ಕೃಷ್ಣ ಗುಡ್ ಮಾರ್ನಿಂಗ್ ಮಗದೊಂದು ಕಡೆ ಗಂಗಾಧರ್ ವಾಗಟ ನನ್ನ ಸಹೋದ್ಯೋಗಿ ಕೂಡ ಲೈವ್ ಜಾಯ್ನ್ ಆಗಿದ್ದಾರೆ ಕ್ರೈಮ್ ಬ್ಯೂರೋಯಿಂದ ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ ಮೊದಲಿಗೆ ಪೊಲಿಟಿಕಲ್ ಆ್ಯಂಗಲ್ಗೆ ಹೋಗಿ ಬರ್ತೀನಿ ನಾನು ಕೃಷ್ಣ ಮಹತ್ತರ ಬೆಳವಣಿಗೆ ಈಗಲ್ಟನಲ್ಲಿ ಏನಾಯಿತು ಅಹಮದಾಬಾದ್ನವರು ಇಲ್ಲಿ ಕರೆಸ್ಕೊಂಡು ಏನು ಮಾಡಿದ್ರು ಒಂದು ದೊಡ್ಡ ಮಟ್ಟದ ಪೊಲಿಟಿಕಲ್ ಆ್ಯಂಗಲ್ ಕೂಡ ಇದ್ದೇ ಇದೆ ಎಷ್ಟೋ ಸ್ಥರದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ನೇರ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಆರೋಪ ಮಾಡಿದ್ರು ಸ್ಟೇಟ್ ಗೌರ್ಮೆಂಟ್ ವಿರುದ್ಧ ಆರೋಪ ಮಾಡಿದ್ರು ಇವತ್ತಿನ ಈ ವಿಚಾರಣೆ ಪೊಲಿಟಿಕಲ್ ಆಗಿ ಯಾವ್ಯಾವ ಆ್ಯಂಗಲ್ ತಗೊಳುತ್ತೆ ಹರೀಶ್ ಈಗಾಗಲೇ ಏನಂತಂದರೆ ಯಾವಾಗ ಡಿ ಕೆ ಶಿವಕುಮಾರ್ ಮನೆ ಮೇಲೆ ಐ ಟಿ ಆಗಿರ್ಬೋದು ಇಡಿ ಆಗಿರ್ಬೋದು ಮತ್ತು ಸಿಬಿಐ ಏನು ಈಗಾಗಲೇ ದಾಳಿ ಆಗಿದೆ ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅನ್ನೋ ಒಂದು ಮಾತನ್ನು ಪದೇ ಪದೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹೇಳ್ತಾನೆ ಬಂದಿದ್ದಾರೆ ಈಗಲೂ ಕೂಡ ಅದೇ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ರಾಜ್ಯ ಬಿ ಜೆ ಪಿ ಆಗಿರ್ಬೋದು ಮತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧವಾಗಿ ಅಂದರೆ ಈಗಾಗಲೇ ಏನಂತಂದರೆ ನೀವು ಹೇಳೋ ಪ್ರಕಾರವಾಗಿ ಈ ಹಿಂದೆ ಗುಜರಾತ್ ಶಾಸಕರನ್ನು ಈಗಲ್ಟನ್ ರೆಸಾರ್ಟ್ ಕರ್ಕೊಂಬಂದು ಏನು ಅಹಮದ್ ಪಟೇಲ್ ಈಗಾಗಲೇ ನಿಧನ ಹೊಂದಿದ್ದಾರೆ ಅವರ ಗೆಲುವುದಕ್ಕೆ
ಇದಕ್ಕೆ ಪ್ರಮುಖವಾಗಿ ಕಾರಣಕರ್ತರೇ ಡಿಕೆ ಶಿವಕುಮಾರ್ ಅವರು. ಅದಕ್ಕೋಸ್ಕರವಾಗಿ ಅವಾಗಲಿಂದನೂ ಕೂಡ ಐಟಿ ದಾಳಿ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಡಿಕೆ ಶಿವಕುಮಾರ್ ಹೇಳ್ತಾ ಬರ್ತಾ ಇದ್ರು. ಈಗಲೂ ಕೂಡ ಈಗ ಸಿಬಿಐ ಸಮನ್ಸ್ ನೀಡಿದೆ, ಈ ಒಂದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಏನರ ಮುಂದಿನ ದಿನಗಳ ಸಮಸ್ಯೆ ಆಯ್ತು ಅಂತಂದ್ರೆ ಡಿಕೆ ಶಿವಕುಮಾರ್ ನೇರವಾಗಿ ಆರೋಪ ಮಾಡುವಂತದ್ದು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತ ಡಿಕೆ ಶಿವಕುಮಾರ್ ಅವರು ಎಲ್ಲಾ ರೀತಿಯಾದಂತಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದು. ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡಬೇಕು ಅದರ ಬಗ್ಗೆ ವಕೀಲರ ಜೊತೆ ಚರ್ಚೆಯನ್ನು ಮಾಡೋದ್ರ ಮೂಲಕವಾಗಿ ಸಮಗ್ರವಾಗಿ ಸಂಪೂರ್ಣವಾಗಿ ಸಜ್ಜಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಅಂದ್ರೆ ಕಾನೂನಿಗೆ ಅವರು ಪದೇ ಪದೇ ಒಂದು ಮಾತನ್ನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಲ್ಲ, ಕಾನೂನಿಗೆ ನಾನು ತಲೆ ಬಾಗ್ತೀನಿ, ಆದರೆ ಪ್ರಮುಖವಾಗಿ ಪೊಲಿಟಿಕಲ್ ಆಗಿ ಎದುರಿಸಲು ಬರಬಾರದು. ಯಾವುದೇ ನಾಯಕರುಗಳು ಕೂಡ ಕಾನೂನು ಪ್ರಕಾರವಾಗಿ ಏನೇ ಮಾಡಿದ್ರು ಮಾಡಲಿ, ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳು ರಾಜಕೀಯ ಪ್ರೇರಿತವಾಗಿ ನಡ್ಕೊಳ್ಬಾರದು ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಇವತ್ತು ಕೂಡ ಖಂಡಿತವಾಗ್ಲೂ ಹರೀಶ್, ಇವತ್ತು ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ ಇದೆ. ಈಗಾಗಲೇ ಏನಂತಂದ್ರೆ ಕೆಪಿಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಕಳೆದ 3 ದಿನಗಳಿಂದನೂ ಕೂಡ ರಾಯಚೂರು ಬೀದರಲ್ಲಿ ಪ್ರವಾಸವನ್ನು ಕೈಗೊಂಡಿದ್ರು. ಈಗ ಪ್ರವಾಸವನ್ನು ಮುಗಿಸಿ ನೇರವಾಗಿ ಹೈದರಾಬಾದ್ ಮೂಲಕವಾಗಿ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದಂತ ನಮ್ಮ ಸಂದರ್ಭದಲ್ಲಿ ಅವರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅಲ್ಲಿ ಅವ್ರ ಜೊತೆ ಸಂಬಂಧಿಕರ ಜೊತೆ ಮಾತಾಡಿಕೊಳ್ಳೋ ಮೂಲಕವಾಗಿ ಅದಾದ ಬಳಿಕವಾಗಿ ವಕೀಲರ ಜೊತೆ ಒಂದು ಸುತ್ತಿನ ಚರ್ಚೆಯನ್ನು ಮಾಡ್ತಾರೆ. ಈಗಾಗಲೇ ಕಳೆದ 3 ದಿನಗಳಿಂದನೇ ವಕೀಲರ ಜೊತೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಎಲ್ಲಾ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ವಿಚಾರಣೆಗೆ ಹಾಜರಾಗೋದಕ್ಕೆ. ಈಗ ಪ್ರಮುಖವಾಗಿ ಬಂದಂತ ಸಂದರ್ಭದಲ್ಲಿ ಈಗಾಗಲೇ ವಿಚಾರಣೆಗೆ ಹೋಗ್ತಾ ಇದ್ದಾರೆ. ಅದಕ್ಕೂ ಮುನ್ನ ವಕೀಲರ ಜೊತೆ ಭೇಟಿಯನ್ನು ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಸಿಬಿಐ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗ್ತಾರೆ ಹರೀಶ್. ಓಕೆ, ಇನ್ನು ಕ್ರೈಮ್ ಆಂಗಲ್ ಇಂದ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಲೈವ್ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಅಫ್ಕೋರ್ಸ್ ಅಕ್ರಮ ಆಸ್ತಿ ಸಂಪಾದನೆ ಈ ವಿಚಾರದಕ್ಕೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ 2 ಕೇಸನ್ನು, ಅಂದರೆ ಒಂದು ಕಡೆ ಇಡಿ, ಇನ್ನೊಂದು ಕಡೆ ಐಟಿ, ಎಲ್ಲ ಕೇಸನ್ನು ಎದುರಿಸಿದ್ದಾರೆ. ಈಗ ಸಿಬಿಐ ಇಷ್ಟು ವರ್ಷ ಕಾದು ಸಿಬಿಐನವ್ರಿಗೆ ಕರೀತಾರೆ ಅಂದರೆ ಪೂರಕ ದಾಖಲೆಗಳನ್ನು ಅವರು ಕೂಡ ಅಷ್ಟೇ ಇಟ್ಕೊಂಡಿರ್ತಾರೆ ಅಂತ. ಇವತ್ತಿನ ಬೆಳವಣಿಗೆ ಏನದು? ಎಸ್ ಹರೀಶ್, 74 ಕೋಟಿ ಮೌಲ್ಯದ ಅಕ್ರಮ ಆಸ್ತಿ ಗಳಿಕೆಯನ್ನು ಒಂದು ಆಸ್ತಿ ಗಳಿಕೆ ಆರೋಪ ಮಾಡಿ ಸದ್ಯ ಈಗ ಸಿಬಿಐ ಪ್ರಕರಣವನ್ನು ದಾಖಲು ಮಾಡಿರುವಂಥದ್ದು. ಡಿ ಕೆ ಶಿವಕುಮಾರ್ ಸೇರಿದಂತೆ ಅವರ ಕುಟುಂಬಸ್ಥ ಹೆಸರಿನಲ್ಲಿ ಅಸಮರ್ಪಕ ಆಸ್ತಿಗಳನ್ನು ಹೊಂದಿದ್ದಾರೆ ಅಂತ ಆರೋಪ ಮಾಡಿ ಈಗ ಸಿಬಿಐ ಅಕ್ಟೋಬರ್ 5 ತಾರೀಕು ಡಿ ಕೆ ಶಿವಕುಮಾರ್ ಮನೆ ಸೇರಿದಂತೆ 14 ಕಡೆ ಬೆಳಿಗ್ಗೆ 6 ಗಂಟೆಗೆ ಏಕಕಾಲದಲ್ಲಿ ದಾಳಿಯನ್ನು ಮಾಡಿತ್ತು. ಸಂಜೆವರೆಗೂ ಕೂಡ ಅವರ ಕುಟುಂಬಸ್ಥರು ಮತ್ತೆ ಡಿ ಕೆ ಶಿವಕುಮಾರ್ ಮನೆಯಲ್ಲೂ ಕೂಡ ಒಂದು ಪರಿಶೀಲನೆ ಸಂಜೆವರೆಗೂ ಕೂಡ ನಡೆಯಿತು. ಅನಂತರ ಸಿಬಿಐ ಕೂಡ ಒಂದು ಸ್ಪಷ್ಟನೆ ಕೊಡಿತು. ಎಲ್ಲ ಒಂದು 14 ಕಡೆ ರೇಡ್ ಸಮಯದ ಸಂದರ್ಭದಲ್ಲಿ ಸುಮಾರು 57 ಲಕ್ಷ ನಗದು ಮತ್ತೆ ಹಾರ್ಡ್ ಡಿಸ್ಕ್ ಎಲ್ಲ ಒಂದು ಮಹತ್ವದ ದಾಖಲೆಗಳು ಆಸ್ತಿ ಪತ್ರಗಳೆಲ್ಲ ಕೂಡ ನಾವು ಸೀಸ್ ಮಾಡಿದ್ದೀವಿ ಅನ್ನೋದ್ ಬಗ್ಗೆ ಕೂಡ ಸಿಬಿಐ ಅವತ್ತು ಸಂಜೆಯ ಒಂದು ಪತ್ರಿಕಾ ಹೇಳಿಕೆಯನ್ನ ಕೊಟ್ಟಿತ್ತು. ಈಗ ಸದ್ಯ ಏನು 19 ತಾರೀಕು ಖುದ್ದಾಗಿ ಸಿಬಿಐ ಅಧಿಕಾರಿಗಳು ಅವತ್ತು ಕೆಪಿಸಿಸಿ ಕಚೇರಿಗೆ ಹೋಗಿ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿ ಬಂದಿದ್ರು ವಿಚಾರಣೆಗೆ 23 ತಾರೀಕು ಬರಬೇಕು ಅಂತ. ಬಟ್ ಆದ್ರೆ ಡಿ ಕೆ ಶಿವಕುಮಾರ್ ಅವರು ನಾವು ಏನು ಉತ್ತರ ಕರ್ನಾಟಕದ ಪ್ರವಾಸದ ಹಿನ್ನೆಲೆಯಲ್ಲಿ ನಾನು 25 ತಾರೀಕು ವಿಚಾರಣೆಗೆ ಬರುವುದಾಗಿ ಅವರು ಖುದ್ದಾಗಿ ಫೋನ್ ಮಾಡಿ ಅವ್ರ ಮೂಲಕ ಸಿಬಿಐ ಅಧಿಕಾರಿಗಳ ಬಳಿ ಮಾಡಿದ್ರು. ಅದಕ್ಕೆ ಸ್ಪಂದನೆ ಮಾಡಿ 25 ತಾರೀಕಿಗೆ ವಿಚಾರಣೆಗೆ ಬನ್ನಿ ಅಂತ ಕೊಟ್ಟಿದ್ರು. ಬಟ್ ಇವತ್ತು 4 ಗಂಟೆಗೆ ವಿಚಾರಣೆಗೆ ಹಾಜರಾಗುವುದಾಗಿ ಖುದ್ದಾಗಿ ಅವತ್ತೇ ಏನು ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು. ಈಗ ಸದ್ಯ 4 ಗಂಟೆಗೆ ಡಿ ಕೆ ಶಿವಕುಮಾರ್ ಅವರು ಗಂಗಾನಗರದಲ್ಲಿರುವಂತಹ ಸಿಬಿಐ ಕಚೇರಿಗೆ ಹಾಜರಾಗ್ತಾ ಇರುವಂಥದ್ದು. ಏನು ಥಾಮಸ್ ಜೋನ್ಸಿ ಅಂತ ಏನು ಸಿಬಿಐ ಅಧಿಕಾರಿ ಇದ್ದಾರೆ, ಅವರ ಮುಂದೆ ಈಗ ಅವರು ವಿಚಾರಣೆಗೆ ಹಾಜರಾಗ್ತಾ ಇರುವಂಥದ್ದು. ಸದ್ಯ ಈಗ ಸಾಕಷ್ಟು ಇಡಿ ಮತ್ತೆ ಐಟಿ ಅಧಿಕ ತನಿಖೆಗಳನ್ನು ಕೂಡ ಈಗ ಸದ್ಯ ಎದುರಿಸಿರುವಂಥದ್ದು ಈಗ ಡಿ ಕೆ ಶಿವಕುಮಾರ್. ಬಟ್ ಈಗ ಸದ್ಯ ಈ ಸಿಬಿಐ ಕೂಡ ಎದುರಿಸಬೇಕಾಗುತ್ತೆ. ಈಗಾಗಲೇ ಏನು ಈ ನೋಟಿಸ್ ಯಾವತ್ತು ಇಶ್ಯೂ ಆಯಿತು ಅವತ್ತೇ ಇದೇನು ಹಿರಿಯ ವಕೀಲರ ಜೊತೆ ಅಂದರೆ ಬಿ ವಿ ಆಚಾರ್ಯ ಮತ್ತು ಉದಯ ಹುಳ್ಳ ಸೇರಿದಂತೆ ಹಿರಿಯ ವಕೀಲರ ಜೊತೆ ಈಗಾಗಲೇ ಅವರು ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಅದಲ್ಲದೆ ಈಗ ಸಿಬಿಐ ಅದೇ ಒಂದು ಇನ್ವೆಸ್ಟಿಗೇಷನ್ ಏನಿದೆ ಮತ್ತು ಅವರು ಕೇಳುವಂತಹ ಪ್ರಶ್ನೆಗಳು ಯಾವ ಥರ ಇರುತ್ತೆ ಅಂದರೆ ಒಂದು ಪ್ರಾಥಮಿಕವಾಗಿ ಇಡಿ ಮತ್ತು ಐಟಿ ಒಂದು ಇನ್ವೆಸ್ಟಿಗೇಷನ್ ಯಾವ ಥರ ಅನ್ನೋದ್ರ ಬಗ್ಗೆ ಅವರು ಸಂಪೂರ್ಣವಾಗಿ ಈಗ ಡಿ ಕೆ ಶಿವಕುಮಾರ್ ತಿಳ್ಕೊಂಡಿರೋ ಹಿನ್ನೆಲೆಯಲ್ಲಿ ಇದನ್ನು ಕೂಡ ಅದೇ ಒಂದು ಆಯಾಮದಲ್ಲಿ ಎದುರಿಸುವಂತಹ ಎಲ್ಲ ಸಿದ್ಧತೆಗಳನ್ನು ಈಗ ಡಿ ಕೆ ಶಿವಕುಮಾರ್ ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಒಂದು ವೇಳೆ ಆ ಸಿಬಿಐನ ಒಂದು ತನಿಖಾ ಹಂತ ಯಾವ ಆಯಾಮ ಪಡ್ಕೊಳ್ತಾ ನೋಡಿಕೊಂಡು ಕೋರ್ಟ್ಗೂ ಕೂಡ ಮೊರೆ ಹೋಗುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಡಿ ಕೆ ಶಿವಕುಮಾರ್ ಮಾಡಿಕೊಂಡಿದ್ದಾರೆ. ಅದಲ್ಲ ಇವತ್ತು ಕೂಡ ಹೈದರಾಬಾದಲ್ಲಿ ಏನು ಹೈದರಾಬಾದ್ಗೆ ಹೋಗಿದ್ದಾರೆ. ಈಗ 11 ಗಂಟೆಗೆ ಬೆಂಗಳೂರಿಗೆ ಬರುವಂತಹ ಒಂದು ಮಾರ್ಗ ಮಧ್ಯೆಯೇ ಈಗ ವಕೀಲರ ಜೊತೆ ಕೂಡ ಒಂದು ಚರ್ಚೆಗಳನ್ನ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಏನು ಆಸ್ತಿ ಪತ್ರಗಳು ಮತ್ತೆ ಮನೆಯಲ್ಲಿ ಸಿಕ್ಕಂತಹ ಒಂದು ದಾಖಲೆಗಳೇನಿತ್ತು ಆ ದಾಖಲೆಗಳಿಗೆ ಒಂದು ಅಸಮರ್ಪಕವಾಗಿ ಒಂದು ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಒದಗಿಸುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಡಿ ಕೆ ಶಿವಕುಮಾರ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹರೀಶ್. ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಗಾಗಿ.